ಚಿತ್ರನಟ ದರ್ಶನ್ ಅವರ ಹೆಸರಿನಲ್ಲಿ 25 ಕೋಟಿ ರೂಪಾಯಿ ವಂಚನೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹಲವು ದಿನಗಳಿಂದ ಮಾನಸಿಕ ನೆಮ್ಮದಿ ಕಳೆದುಕೊಂಡಂತಿದೆ. ಇದೇ ಹಿನ್ನೆಲೆ ನಿರ್ಮಾಪಕ ಉಮಾಪತಿ ಶ್ರೀನಿವಾಸ್ ಕೂಡ ಬನಶಂಕರಿ ದೇಗುಲಕ್ಕೆ ಬಂದು ಸಂಕಷ್ಟದಿಂದ ಪಾರು ಮಾಡುವಂತೆ ಶಕ್ತಿ ದೇವತೆಯ ಮೊರೆ ಹೋಗಿದ್ದಾರೆ. ನಟ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಹೆಸರಲ್ಲಿ 25 ಕೋಟಿ ವಂಚನೆ ಪ್ರಕರಣ ಕೆಲವು ದಿನಗಳಿಂದ ನಡೆಯತಾ ಇದೆ. ನಿರ್ಮಾಪಕ ಉಮಾಪತಿ ಹಲವಾರು ಮಾನಸಿಕ ತೊಂದರೆ ಅನುಭವಿಸುತ್ತಾ ಇದ್ದಾರಂತೆ. ದೇವಸ್ಥಾನಕ್ಕೆ ಹೋದ್ರೆ ಮನಸ್ಸಿಗೆ ಶಾಂತಿ ನೆಮ್ಮದಿ ದೊರೆಯುತ್ತದಂತ. ಅದೇ ಹಿನ್ನೆಲೆಯಲ್ಲಿ ಬನಶಂಕರಿ ಶಕ್ತಿ ದೇವತೆಯ ದೇವಸ್ಥಾನಕ್ಕೆ ಕುಟುಂಬ ಸಮೇತರಾಗಿ ಭೇಟಿ ನೀಡಿ ವಿಶೇಷ ಪೂಜೆ ಸಲ್ಲಿಸಿದ್ದಾರೆ. ಕುಮಾರಿಯ ವಂಚನೆ ಸುಳಿಯಲ್ಲಿ ಸಿಲುಕಿ ಕಂಗಾಲಾಗಿರುವ ನಿರ್ಮಾಪಕ ಉಮಾಪತಿ ಈ ಸಂಕಷ್ಟದಿಂದ ಪಾರಾಗಲು ಬನಶಂಕರಿ ಶಕ್ತಿ ದೇವತೆಯ ದೇವಸ್ಥಾನಕ್ಕೆ ಭೇಟಿ ನೀಡಿದ್ದಾರೆ. ಕುಮಾರಿಯ ಆರೋಪದಿಂದ ಅಲರ್ಟ್ ಆಗಿರುವ ಉಮಾಪತಿ ಇಂದಿನ ಸುದ್ದಿಗೋಷ್ಠಿಯ ನಂತರ ಟಕ್ಕರ್ ಕೊಡೋದಕ್ಕೆ ಸಜ್ಜಾದಂತಿದೆ. ಸ್ನೇಹಿತರೊಂದಿಗೆ ಆಗಲಿ ಕುಟುಂಬದವರೊಂದಿಗಾದರೂ ಆಗಲಿ ಊಟಕ್ಕೆ ಹೊರಗಡೆ ಹೋಗೋಕೆ ಇಚ್ಛಿಸಿದೀರಾ? ಬೇರೆಡೆ ಯಾಕೆ? ಮುಧೋಳ ನಗರದ ಸಮೀಪದಲ್ಲಿ ಸಾಯಿ ನಚಿಕೇತ್ ಇದೆಯಲ್ಲ, ಉತ್ತಮ ಗುಣಮಟ್ಟದ ಸ್ವಾದಿಷ್ಟ ಮತ್ತು ರುಚಿಕರ ವೆಜ್ ಹಾಗೂ ನಾನ್ ವೆಜ್ ಊಟಕ್ಕೆ ಹೇಳಿ ಮಾಡಿಸಿದ ಹೋಟೆಲ್ ಇದಾಗಿದೆ. ನಮ್ಮ ಸಾಯಿ ನಚಿಕೇತ್ ಹೋಟೆಲ್ ಮತ್ತು ರೆಸ್ಟೋರೆಂಟ್ ಗ್ರಾಹಕನ ನಂಬರ್ ಒನ್ ಚಾಯ್ಸ್ ಆಗಿದ್ದು ಇಲ್ಲಿ ಉತ್ತಮ ಲಾಡ್ಜಿಂಗ್ ವ್ಯವಸ್ಥೆ ಕೂಡ ಇದೆ, ಅಲ್ಲದೆ ಪಾರ್ಟಿ ಹಾಲ್ ವ್ಯವಸ್ಥೆ ಕೂಡ ಇದೆ. ಇನ್ಯಾತಡ ಇಂದೇ ಭೇಟಿ ನೀಡಿ ಸಾಯಿ ನಚಿಕೇತ್ ಹೋಟೆಲ್ ಅಂಡ್ ರೆಸ್ಟೋರೆಂಟ್, ಜಿರಗಾಳ ಸಮೀಪ, ಲೋಕಾಪುರ ರೋಡ, ಮುಧೋಳ. ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ.